ಇಲ್ಲ ಸುದೀಪ್ ಸರ್ ಸಿಕ್ಕಲಿಲ್ಲ ನಾವು ಯಾರಿಗಾರೂ ಮಾತಾಡ್ಕೊಳ್ಳೋವಂಥ ಸ್ಥಿತಿಲಿರಲಿಲ್ಲ ಯಾಕೆಂದರೆ ಊಟಲ್ಲಿ ಯಾರು ಯಾರ್ಯಾರು ಯಾರ ಯಾವ ಯಾವ್ಯಾವ ಬಣ್ಣದ ಯಾವ್ಯಾವ ಡಿಸೈನಿನ ಯಾವ ಚಿತ್ರ ವಿಚಿತ್ರದ ಚೂರಿಗಳನ್ನು ಹಾಕಿದ್ರು ಏನೇನು ಮಾಡಿದ್ರು ಎಲ್ರಿಗೂ ಗೊತ್ತಾಗ್ತಾ ಇದ್ದರಿಂದ ಬಹುಶಃ ಕನ್ನಡಿ ಮುಂದೆ ನಿಂತ್ಕೊಳ್ಳೋಕ್ಕೆ ಕೆಲವರಿಗೆ ನನ್ನನ್ನು ಸೇರಿಸಿ ಪಾಪ ಅವರಿಗೆ ಬೇಸರ ಆಗಿತ್ತು ಅನಿಸುತ್ತೆ ಯಾರಿಗ್ಯಾರೂ ಇಲ್ಲ ಆಮೇಲೆ ಅಲ್ಲಿ ನಡೀತಾ ಇದ್ದಂಥ ಗುಂಪುಗಾರಿಕೆ ಮತ್ತೂ ಮುಂದುವರೆದಿದೆ ಏನೋ ಎರಡು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರಂತೆ ಅವ್ರವರಿಗೆ ಬೇಕಾದವರು ಇದೊಂದೇ ಸೀಸನ್ ರೀ ಬಿಗ್ ಬಾಸ್ ಸೀಸನ್ ಎಂಟು ಎಲ್ಲರೂ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಕೂಡ ಆಗಿಲ್ಲ ಆ ಮನೆ ಒಳಗಡೆ ಏನು ಕಬ್ಬನ್ ಪಾರ್ಕ್ ನಡೀತಾ ಇತ್ತು ಯಾರ್ಯಾರಿಗೆ ಓಲೈಕೆ ರಾಜಕಾರಣ ನಡೀತಾ ಇತ್ತು ಯಾರ್ಯಾರ ಜೊತೆ ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ರು ಯಾರು ಬೆಣ್ಣೆ ವ್ಯಾಪಾರ ಮಾಡ್ತಾ ಇದ್ರು ಅವ್ರವರೇ ಗ್ಯಾಂಗ್ ಕಟ್ಕೊಂಡು ಗ್ರೂಪ್ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ಗೆ ನಷ್ಟ ಇಲ್ಲ ನನಗಾಗ್ಲಿ ಬೇರೆಯವರು ಯಾರ್ಯಾರು ಸೇರ್ಸ್ಕೊಂಡು ನಮ್ಗೆ ಸಮಸ್ಯೆ ಇಲ್ಲ ನನಗೆ ಸುಮ್ಮನೆ ಒಂದು ಆಲೋಚನೆಗೆ ಬಂದಿದ್ದೇನೆಂದರೆ ಒಂದು ವಾಟ್ಸಪ್ ಗ್ರೂಪ್ ಆಗಿ ಒಂದು ಚಟುವಟಿಕೆ ಮಾಡುವಾಗ ಒಂದು ಬಿಗ್ ಬಾಸ್ ಸೀಸನ್ನ ಒಂದಷ್ಟು ಚರ್ಚೆ ನಡೆಯುವಾಗಲೂ ಕೂಡ ಕನಿಷ್ಠ ಸೌಜನ್ಯಕ್ಕೂ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳೋದಲ್ಲ ಇವರು ಇಲ್ಲೂ ಎರಡೆರಡು ಗ್ಯಾಂಗ್ ನಡೆಸ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ನಾವೆಂತೂ ಯಾವ ಗ್ಯಾಂಗಲ್ಲಿ ಇಲ್ಲ ನಾವು ಏಕಮಾದ್ವಿತೀಯ ವೀರರು ಕೆಲಸ ಮಾಡ್ಕೊಂಡಿದ್ದೀವಿ ಎಲ್ಲ ಗ್ಯಾಂಗಿಗಳಿಗೂ ಗುಂಪು ಮುಂದುವರೆದ ಗುಂಪುಗಾರಿಕೆಗಳಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ